ಟೈಮ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈಗ ಭಾರಿ ಜನಪ್ರಿಯತನ ಪಡೀತಿದೆ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದನ್ನು ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಅವರನ್ನು ಸಬ್ಸ್ಕ್ರೈಬ್ ಆಗಲು ಪ್ರೋತ್ಸಾಹಿಸಿ ಕೆಲವು ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಮಂಗಳೂರು ಪೂರ್ವ ಪೊಲೀಸ್ ಠಾಣೆ ಅಂದರೆ ಕದ್ರಿ ಪೊಲೀಸ್ ಠಾಣೆ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದವರು ಮಿತ್ರ ಹೆರಾಜ ಅದನಂತರ ಅವರು ಇನ್ಸ್ಪೆಕ್ಟರ್ ಆದರು ಡಿ ಎಸ್ ಪಿಗಳಾದರೂ ಹೆಚ್ಚುವರಿ ನಾನ್ ಐ ಪಿ ಎಸ್ ಎಸ್ ಪಿ ದರ್ಜೆಗೇರಿದರು ಮತ್ತು ಈಗ ರಿಟೈರ್ಡ್ ಆಗಿದ್ದಾರೆ ಇವರು ಕದ್ರಿ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಬೆಂದೂರು ಎಲ್ಲಿನ ಮಹಿಳೆಯೊಬ್ಬರು ಒಂದು ದೂರು ಕೊಟ್ಟಿದ್ದರು ಆಗ ಕದ್ರಿ ಪೊಲೀಸ್ ಠಾಣೆ ನಂತೂರಿನಿಂದ ಬಿಕರನಗಟ್ಟೆಗೆ ಹೋಗುವ ರಸ್ತೆಯ ಬಲದ ಬದಿಯ ಒಂದು ಬಾಡಿಗೆ ಕಟ್ಟಡದಲ್ಲಿ ಇತ್ತು ಅದೇ ಪೊಲೀಸ್ ಸ್ಟೇಷನ್ ಈಗ ಸರ್ಕಿಟ್ ಹೌಸ್ನ ಎದುರುಗಡೆ ಇದೆ ಆ ದೂರು ಅರ್ಜಿಯಲ್ಲಿ ಏನಿತ್ತಂದರೆ ನನ್ನ ಪಕ್ಕದ ಮನೆಯ ಆ್ಯಂಟನಿ ಡಿಸೋಜಾ ಎಂಬವರು ತನಗೆ ಕಿರುಕುಳ ನೀಡುತ್ತಿದ್ದಾರೆ ಎನ್ನುವುದು ಅದರ ಸಾರಾಂಶ ಆಗಿತ್ತು ಆಗ ಮಿತ್ರ ಹೆರಾಜೆಯವರು ಕಾನ್ಸ್ಟೇಬಲ್ ಹತ್ರ ಹೋಗಿ ಆ್ಯಂಟನಿ ಡಿಸೋಜಾ ಅವರನ್ನು ಕರ್ಕೊಂಡು ಬನ್ನಿ ಎಂದು ಕಳಿಸಿ ಕೊಡ್ತಾರೆ ಆ ಸಂದರ್ಭದಲ್ಲಿ ಈಗಿನಾಗೆ ದೂರವಾಣಿ ಸೌಲಭ್ಯಗಳು ಇರಲಿಲ್ಲ ದೂರು ಬಂದರೆ ಪೊಲೀಸರೇ ದೂರುದಾರರೊಂದಿಗೆ ಸ್ಥಳಕ್ಕೆ ತೆರಳಿ ಯಾರ ಮೇಲೆ ದೂರು ಕೊಟ್ಟಿದ್ದಾರೆ ಅವರಿಗೆ ಹೇಳಿ ಪೊಲೀಸ್ ಠಾಣೆಗೆ ಬರಲಿಕ್ಕೆ ಹೇಳುವಂಥ ವಾಡಿಕೆ ಇತ್ತು ಪೊಲೀಸ್ ಠಾಣೆಗೆ ದೂರು ಕೊಡಲಿಕ್ಕೆ ಬಂದವರು ಪೊಲೀಸ್ ಕಾನ್ಸ್ಟೇಬಲನ್ನು ರಿಕ್ಷಾ ಮಾಡಿ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿಯು ಇತ್ತು ಈಗ ಆ ಪದ್ಧತಿಗೆಲ್ಲ ತಿಲಾಂಜಲಿ ಬಿಟ್ಟಾಗಿದ್ದು ಈಗ ದೂರು ಕೊಟ್ಟ ಕೂಡಲೇ ಪೊಲೀಸರವರು ಮೊಬೈಲ್ ನಂಬರ್ ಕೊಡ್ಕೊಂಡು ಮೊಬೈಲ್ ಕರೆ ಮಾಡಿ ಠಾಣೆಗೆ ಬರಲಿಕ್ಕೆ ಸೂಚನೆ ನೀಡ್ತಾರೆ ಕೆಲವರು ಬರ್ತಾರೆ ವಿಚಾರಣೆಯನ್ನು ಎದುರಿಸ್ತಾರೆ ಹಾಗೆ ಕಾನ್ಸ್ಟೇಬಲ್ ಆ್ಯಂಟನಿ ಡಿಸೋಜರ ಮನೆಗೆ ಹೋದಾಗ ಆ್ಯಂಟನಿ ಡಿಸೋಜ ಅವರಿಗೆ ಕೋಪ ಬಂತು ಯಾಕಂದರೆ ಅವರು ಆ ಸಂದರ್ಭದಲ್ಲಿ ಜನತಾದಳದ ಪ್ರಭಾವಿ ಸ್ಥಳೀಯ ಮುಖಂಡರಾಗಿದ್ದರು ಅದರಿಂದಾಗಿ ಅವರು ಪೊಲೀಸ್ ಕಾನ್ಸ್ಟೇಬಲಿಗೆ ಜೋರು ಮಾಡಿ ಕಳಿಸಿದರು ಆಗ ಪೊಲೀಸ್ ಕಾನ್ಸ್ಟೇಬಲ್ ಸ್ಟೇಷನಿಗೆ ಬಂದು ಸಬ್ ಇನ್ಸ್ಪೆಕ್ಟ್ರಿಗೆ ಈ ಬಗ್ಗೆ ವರದಿ ಒಪ್ಪಿಸ್ತಾರೆ ನಾವು ಹೋಗಿ ಅವ್ರು ಕರೆದಾಗ ಅವರು ಈ ರೀತಿಯಾಗಿ ಅಕ್ಷೇಪರ ರೀತಿಯಲ್ಲಿ ಮಾತನಾಡಿದರು ಅಂತ ಹೇಳಿ ಇದು ಮಿತ್ರ ಹೆರಾಜ ಕೋಪ ಬಂತು ಯಾಕಂದರೆ ಮಿತ್ರ ಹೆರಾಜೆಯವರು ಸಹ ಆ ಸಂದರ್ಭದಲ್ಲಿ ಸ್ವಲ್ಪ ಕಣಕ್ ಅಧಿಕಾರಿಯಾಗಿದ್ದರು ಆ ಸಂದರ್ಭದಲ್ಲಿ ಅವರು ಈ ಎಸ್ ಡಿ ಎಮ್ ಲಾ ಕಾಲೇಜಲ್ಲಿ ನಡೆದಂಥ ಸ್ಟೂಡೆಂಟ್ ಗಲಾಟೆಯನ್ನು ಸಹ ಅವರು ಹಾಂ ಹಿಂದೆ ಹಲ ಉಪ್ಪಿರಂಗಡಿಯಲ್ಲಿ ಆಗಿರ್ಬೋದು ಬ ಬಜಪೆ ಪೊಲೀಸ್ ಸ್ಟೇಷನಲ್ಲಾಗಿರ್ಬೋದು ಸಬ್ಇನ್ಸ್ಪೆಕ್ಟರ್ ಆಗಿದ್ದಾಗ ಸಬ್ ಸಬ್ಇನ್ಸ್ಪೆಕ್ಟರ್ ಆಗಿದ್ದಾಗ ಹಲವಾರು ಪ್ರಕರಣಗಳನ್ನು ಭೇದಿಸಿದಂಥವರು ಮತ್ತು ಠಾಣಾ ಸರಹದ್ದಿನಲ್ಲಿ ಕಾನೂನು ಮತ್ತು ಶಿಸ್ತು ಕಾಪಾಡಿದಂಥವರು ಆದ್ದರಿಂದಾಗ ಅವರಿಗೆ ಪೊಲೀಸ್ ಕಾನ್ಸ್ಟೇಬಲ್ ಬಂದು ಯಾವ ಯಾವಾಗ ಈ ರೀತಿಯ ವ್ಯತಿರಕ್ ವ್ಯತಿರಿಕ್ತ ವರದಿ ಕೊಟ್ಟರೆ ಅವರಿಗೂ ಇದಾಯಿತು ಅವರು ಜೀಪು ಇಟ್ಕೊಂಡು ಹೋಗಿ ಆ್ಯಂಟನ್ ಡಿಸೋನನ್ನು ಬಲಾತ್ಕಾರವಾಗಿ ತಾಣೆಗೆ ಹೇಳ್ಕೊಂಡು ಬಂದರು ಇಷ್ಟೊತ್ತಿಗೆ ಆ್ಯಂಟನ್ ಡಿಸೋಜನ ಮನೆಯವರು ಆಗಿನ ಶಾಸಕ ಬ್ಲೇಸಸ್ ಡಿಸೋಜ ಅವರ ಮೊರೆ ಹೋದರು ಯಾಕಂದರೆ ಬ್ಲೇಸಸ್ ಡಿಸೋಜ ಆಗ ಕಾಂಗ್ರೆಸ್ನ ಶಾಸಕರಾಗಿದ್ದರು ಇವರು ಜನತಾ ದಳದ ಮುಖಂಡರಾಗಿದ್ದರು ಆದರೂ ಅವರು ರಿಲೇಷನ್ಸು ಸೋದರ ಸಂಬಂಧಿಗಳು ಈ ವಿಚಾರದಲ್ಲಿ ಸಬ್ ಇನ್ಸ್ಪೆಕ್ಟ್ರಿಗೂ ಬ್ಲೇಸಸ್ ಡಿಸೋಜಾ ಅವರಿಗೂ ಏನೋ ಮಾತುಕತೆ ನಡೆದಿತ್ತು ಅಂತ ಹೇಳ್ತಾರೆ ಅದು ಸ್ಪಷ್ಟತೆ ಇಲ್ಲ ಇದರಿಂದಾಗಿ ಬ್ಲೇಸಸ್ ಡಿಸೋಜ ಅವರು ಸರ್ಕಾರದ ಮೇಲೆ ಒತ್ತಡ ತಂದು ಮಿತ್ರ ಹೆಜವ್ರನ್ನ ಕದ್ರಿ ಠಾಣೆಯಿಂದ ಟ್ರಾನ್ಸ್ಫರ್ ಮಾಡಿಸಿದರು ಯಾಕಂದರೆ ಈ ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳ ಮರ್ಜಿಗೆ ಯಾಕೆ ಒಳಗಾಗ್ತಾರೆ ಎನ್ನುವುದಕ್ಕೆ ಇದೊಂದು ಉದಾಹರಣೆ ಯಾಕಂದರೆ ಯಾರು ಅಧಿಕಾರದಲ್ಲಿರ್ತಾರ ಅವರು ಹೇಳಿದ್ದನ್ನು ಕೇಳಬೇಕು ಕೇಳದೇ ಇದ್ದರೆ ಆತ ಆ ಠಾಣೆಯಲ್ಲಿ ಹೆಚ್ಚು ದಿನ ಬಾಳುವಿಕೆ ಬರಲ್ಲ ಹಾಗಾದರೆ ಎಮ್ ಎಲ್ ಎ ಹೇಳಿದರೆ ಸರ್ಕಾರ ಆ ಅಧಿಕಾರಿಯನ್ನು ಅಲ್ಲಿಂದ ವರ್ಗಾವಣೆ ಮಾಡ್ತದೆ ಅದು ಸಬ್ ಸಬ್ಇನ್ಸ್ಪೆಕ್ಟರ್ ಇರ್ಬೋದು ಪಿ ಸಿಗಳಿರ್ಬೋದು ವಿ ಎಗಳಿರ್ಬೋದು ಆರ್ ಐಗಳಿರ್ಬೋದು ತಹಶೀಲ್ದಾರ್ ಇರ್ಬೋದು ಹಾಂ ಅಂತ ಆ ಮಟ್ಟದ ಆಯಾ ಕ್ಷೇತ್ರದ ಮಟ್ಟದ ಸರ್ಕಾರಿ ಅಧಿಕಾರಿಗಳು ಎಮ್ ಎಲ್ ಎ ಅಣತಿಯಂತೆ ಕಾರ್ಯನಿರ್ವಹಿಸಲೇಬೇಕು ಇದರಿಂದಾಗಿ ಸ್ಥಳೀಯವಾಗಿ ಕೆಲವೊಂದು ಅನಪೇಕ್ಷಿತ ಘಟನೆಗಳು ನಡೆಯುವುದು ಮತ್ತು ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಕ್ಕೆ ಸಾಧ್ಯ ಆಗದೇ ಇರುವುದು ಅದರಿಂದಾಗಿ ಬ್ಲೇಸರ್ ಡಿಸೋಜ ಅವರು ತನ್ನ ಸೋದರ ಸಂಬಂಧಿ ಮೇಲೆ ಪೊಲೀಸರು ಈ ರೀತಿ ದೌರ್ಜನ್ಯ ನಡೆಸಿದ್ದಾರೆ ಅಂತ ಹೇಳಿ ಸರಕಾರಕ್ಕೆ ಹೇಳಿದ್ರಿಂದಾಗಿ ಮಿತ್ರ ಅವರನ್ನು ಅಲ್ಲಿಂದ ಕದ್ರಿ ಪೊಲೀಸ್ ಠಾಣೆಯಿಂದ ವರ್ಗಾವಣೆ ಮಾಡಿದ್ರು ಆಗ ಅವರು ಆಗಿನ ಹಿರಿಯ ಕಾಂಗ್ರೆಸ್ ಮುಖಂಡರು ಮಾಜಿ ಕೇಂದ್ರ ಸಚಿವರು ಲೋಕಸಭಾ ಇದ್ದಂಥ ಜನಾರ್ದನ ಪೂಜಾರಿ ಹೋಗಿ ಹೇಳಿದರು ಯಾಕಂದರೆ ಜನಾರ್ದನ ಪೂಜಾರಿ ಅವರು ಮಿತ್ರರಾಜ್ರು ಒಂದೇ ಕಮ್ಯುನಿಟಿಯವರು ಒಂದೇ ಜಾತಿಯವರು ಆಗ ಜನಾರ್ದನ ಪೂಜಾರಿ ಅವರು ಬ್ಲಿಸಸ್ ಅವರಿಗೆ ಜೋರು ಮಾಡ್ತಾರೆ ಯಾಕೆ ನೀವು ಅವರನ್ನು ಕಿತ್ತ ಇದು ಮಾಡಿದ್ದು ಜನತಾ ದಳದ ಮುಖಂಡರೊಬ್ಬರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಹೋದರೆ ನಾವು ಅವರನ್ನು ಟ್ರಾನ್ಸ್ಫರ್ ಮಾಡಿದರೆ ಜನರ ಜನರ ಮನಸ್ಸಲ್ಲಿ ಏನಾಗುತ್ತೆ ಅಂತೇಳಿ ಆದರೆ ಮತ್ತೆ ಹಾಗೆ ಆಯಿತು ಆ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭ ಸಾವಿರದ ಒಂಬೈನೂರ ತೊಂಬತ್ತ ಒಂದು ಆದ್ದರಿಂದಾಗಿ ಜನಾರ್ದನ ಪೂಜಾರಿ ಅವರು ಹಾಂ ಮಿತ್ರ ಹೆರಾಜವರನ್ನು ತನ್ನ ಅಂಗರಕ್ಷಕನಾಗಿ ಇಟ್ಕೊಂಡ್ರು ಅಂಗರಕ್ಷಕರ ಅವರಿಗೊಂದು ಪೊಲೀಸ್ ಗಾರ್ಡ್ ಬೇಕಿತ್ತು ಆ ಸಂದರ್ಭದಲ್ಲಿ ಅದು ಏನಾಗಿತ್ತು ಅಂತಂದರೆ ಜನಾರ್ದನ ಪೂಜಾರಿ ಅವರ ಮೇಲೆ ಒಂದು ಕೊಲೆಯತ್ನ ಪ್ರಕರಣ ನಡೆದಿದೆ ಅಂತ ಹೇಳಿ ಪುತ್ತೂರು ನಗರ ಠಾಣೆಯಲ್ಲಿ ಒಂದು ಆಗಿತ್ತು ಆ ಸಂದರ್ಭವಾಗಿ ಜನಾರ್ದನ ಪೂಜಾರಿ ಅವರ ಅಂಗರಕ್ಷಕರಾಗಿ ಹೆರಾಜೆಯವರನ್ನು ನೇಮಕ ಮಾಡಲಾಗಿತ್ತು ಮತ್ತು ಆ ಚುನಾವಣೆ ಕಳೆದ ನಂತರ ಹೆರಾಜೆಯವರು ಬೇರೆ ಅದರಂತ ಅವರಿಗೆ ಪ್ರಮೋಷನ್ ಆಯಿತು ಬಂದರೆ ಠಾಣೆಗೆ ವರ್ಗಾವಣೆ ಇನ್ಸ್ಪೆಕ್ಟ್ರಾಗಿ ವರ್ಗಾವಣೆಗೊಂಡರು ಇಂತಹ ಘಟನೆಯಲ್ಲಿ ಈ ಆ್ಯಂಟನಿ ಡಿಸೋಜ ಅವರು ಬರೀ ಒಳ್ಳೆಯ ಮನುಷ್ಯ ಅವರು ಯಾವ ಕಾರಣಕ್ಕಾಗಿ ಪೊಲೀಸರೊಟ್ಟಿಗೆ ಆ ರೀತಿ ಮಿಸ್ಬಿಹೇವ್ ಗೊತ್ತಾಗ್ತಾ ಇಲ್ಲ ಆದರೂ ಅವರು ಒಳ್ಳೆಯವರು ಜನತಾದಳ ಸರ್ಕಾರ ಇದ್ದಾಗ ಅದು ರಾಮಕೃಷ್ಣ ಹೆಗಡೆ ಅವರ ತರಕಾರಿ ಇದ್ದಾಗಲಾಗ್ಬೋದು ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗಲಾಗಬೋದು ಅವರಿಗೆ ಒಂದು ಹಿಡಿತ ಇತ್ತು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಬೇಕಂತೇಳಿ ಅವರು ಪ್ರಯತ್ನ ಪಟ್ಟಿದ್ರೆ ಅವರಿಗೆ ಸಿಕ್ತಲೂ ಇತ್ತು ಆದರೆ ನಂತರ ಅವರಿಗೆ ಅದರ ಅವಕಾಶ ಸಿಗಲಿಲ್ಲ ಅದನಂತರ ಅವರು ಸಕಲೇಶ್ಪುರದಲ್ಲಿ ವಿಷ ಸೇವಿಸಿಕೊಂಡು ಆತ್ಮಹತ್ಯೆ ಪ್ರಯತ್ನಪಟ್ಟರು ಅಲ್ಲಿ ಈ ಅವರನ್ನು ಆಸ್ಪತ್ರೆಗೆ ಸೇರಿಸಿದಾಗ ಅಲ್ಲಿ ಈ ಔಷಧ ರಿಯಾಕ್ಷನ್ ಆಗಿ ಅವರು ಡೆತ್ತಾದ ಇಂತಹ ಇದರಲ್ಲಿ ಈ ಮಿತ್ರ ಹೆರಾಜೆಯವರು ಸಿಲುಕೊಂಡರು ಈ ಪ್ರಕರಣ ಏನನ್ನು ಸೂಚಿತಂದರೆ ಪೊಲೀಸ್ ಇಲಾಖೆ ಎನ್ನುವುದನ್ನು ಆಡಳಿತ ವರ್ಗ ದುರುಪಯೋಗಪಡಿಸ್ಕೊಳ್ತದೆ ಎನ್ನುವುದನ್ನು ಸೂಚಿಸ್ತದೆ ಇದೇ ಮಿತ್ರ ಹೆರಾಜೆಯವರು ಅದ ನಂತರ ಬಂದರ ಠಾಣೆಯಾಗೆ ಇನ್ಸ್ಪೆಕ್ಟ್ರಾಗಿ ನೇಮಕಗೊಳ್ತಾರೆ ಆಗ ಬಂದರ ಠಾಣೆ ಏರಿತ್ತು ಅದಕ್ಕಿಂತ ಮೊದಲು ಅದು ಪೊಲೀಸ್ ಠಾಣೆ ಇತ್ತು ಅದರ ನಂತರ ಅದು ಮೇಲ್ದರ್ಜೆಗೇರಿತ್ತು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೇಲ್ದರ್ಜೆಗೆ ಏರಿದಂಥ ಪ್ರಥಮ ಪೊಲೀಸ್ ಠಾಣೆ ಅಂದರೆ ಅದು ಮಂಗಳೂರಿನ ಉತ್ತರ ಪೊಲೀಸ್ ಠಾಣೆ ಅಂದರೆ ಬಂದರು ಪೊಲೀಸ್ ಠಾಣೆ ಅದಕ್ಕಿಂತ ಮೊದಲಿಗೆ ಅದು ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟ್ರ್ ಆ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಅಂತ ಇದ್ರು ವೃತ್ತ ನಿರೀಕ್ಷಕರು ಅಂತ ಇದ್ದರು ಆ ವೃತ್ತ ನಿರೀಕ್ಷಕರಿಗೆ ಮೂರು ಠಾಣೆಯ ಜವಾಬ್ದಾರಿ ಇತ್ತು ಬಂದರು ರೇವು ಮತ್ತು ಬರ್ಕೆ ಮೂರು ಠಾಣೆಗಳ ಜವಾಬ್ದಾರಿ ಹಾಂ ಬಂದರ ಇತ್ತು ಯಾವಾಗ ಬಂದರ ಠಾಣೆ ಮೇಲ್ದರ್ಜೆಗೆ ಇನ್ಸ್ಪೆಕ್ಟರ್ ದರ್ಜೆಗೆ ಏರಿತು ಆ ಸರ್ಕಲ್ ಇನ್ಸ್ಪೆಕ್ಟರ್ ಅಧಿಕಾರ ಕೇವಲ ಎರಡು ಪೊಲೀಸ್ ಠಾಣೆಗೆ ಸೀಮಿತ ಆಯಿತು ಬಂದರ ಠಾಣೆಯಲ್ಲಿ ಇನ್ಸ್ಪೆಕ್ಟ್ರೇ ಎಸ್ ಎಚ್ ಓ ಆಗಿದ್ದರು ಅವರಿಗೆ ನೇರವಾಗಿ ಅದರ ನಂತರ ಡಿ ಎಸ್ ಪಿ ಯ ಅಡಿಯಲ್ಲಿ ಬರುವಂಥದ್ದು ಈ ಬಿ ಎನ್ ಕುಶಾಲಪ್ಪ ಅಂತ ಹೇಳಿ ಅವರು ಬಂದರು ಠಾಣೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದವರು ಅಲ್ಲಿ ಅದಕ್ಕೆ ಮೊದಲು ಸಬ್ ಇನ್ಸ್ಪೆಕ್ಟರ್ಗಳು ಇದ್ದರು ಸುಭಾಷ್ ಚಂದ್ರ ಅವರು ಸಬ್ ಸಬ್ಇನ್ಸ್ಪೆಕ್ಟ್ರ್ ಆಗಿದ್ದರು ಮತ್ತು ಮೂರ್ತಿಯವರು ಇನ್ಸ್ಪೆಕ್ಟರ್ ಆಗಿದ್ದರು ಹೀಗೆ ಹಲವಾರು ಮಂದಿ ಸಬ್ ಇನ್ಸ್ಪೆಕ್ಟರ್ಗಳು ಆಗಿದ್ದರು ಯಾವಾಗ ಮಿತ್ರಹರಾಜ್ ಅವರು ಇನ್ಸ್ಪೆಕ್ಟ್ರಾಗಿ ಅಧಿಕಾರ ಸ್ವೀ ಸ್ವೀಕರಿಸಿದ್ರೆ ಇಡೀ ಠಾಣೆ ಅಧಿಕಾರ ಅವರ ಕೈಯಲ್ಲಿ ಬಂತು ಸರ್ಕಲ್ ಇನ್ಸ್ಪೆಕ್ಟರ್ ಅಧಿಕಾರ ಮೊಟಕು ಗೊಂಡಿತು ಈ ಸಂದರ್ಭದಲ್ಲಿ ಇನ್ಸ್ಪೆಕ್ಟ್ರಿಗೂ ಸರ್ಕಲ್ ಇನ್ಸ್ಪೆಕ್ಟ್ರಿಗೂ ಮಧ್ಯೆ ಭಿನ್ನಾಭಿಪ್ರಾಯ ಬರುವುದು ಸಹಜ ಯಾಕಂದರೆ ಈ ಪೊಲೀಸ್ ಠಾಣೆಯಲ್ಲಿ ಕೆಲವೊಂದು ವ್ಯವಸ್ಥೆಗಳಿರ್ತದೆ ಆ ವ್ಯವಸ್ಥೆಗಳಲ್ಲಿ ಬದಲಾವಣೆ ಆದಾಗ ಅದನ್ನು ಜ ಜನಸಾಮಾನ್ಯರ ಅರಿವಿಗೆ ಬರುವುದಿಲ್ಲ ತದನಂತರ ಕುಶಾಲಪ್ಪರವರು ಡಿ ಎಸ್ ಪಿ ಆಗಿ ಪದ ಹೊಂದಿದ್ದರು ಮಂಗಳೂರು ನಗರ ಡಿ ಎಸ್ ಪಿ ಆಗಿದ್ದರು ಆ ಸಂದರ್ಭದಲ್ಲಿ ಬಂದರು ಠಾಣೆಯಲ್ಲಿ ಮಿತ್ರಹರಾಜೆ ಅವರು ಸ ಇನ್ಸ್ಪೆಕ್ಟರ್ ಆಗಿದ್ದರು ಇವರು ಕುಶಾಲಪ್ಪನವರು ಮಿತ್ರ ಹೆರಾಜೆಯವರ ಮೇಲೆ ಒಂದು ರಿಪೋರ್ಟ್ ಹಾಕಿದರು ಯಾಕಂತ ಹೇಳಿದರೆ ಬಂದರು ಠಾಣಾ ವ್ಯಾಪ್ತಿಯಲ್ಲಿ ಮಡ್ಕಾ ವ್ಯವಹಾರವನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಇನ್ಸ್ಪೆಕ್ಟ್ರಿಗೆ ಅದರಿಂದ ಅವನ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕಂತ ಈ ವರದಿಯ ಆಧಾರದಲ್ಲಿ ಮಿತ್ರ ಹೆರಾಜೆಯವರನ್ನು ಸಸ್ಪೆನ್ಷನ್ ಮಾಡಲಾಗಿತ್ತು ಈ ಮಡ್ಕಾ ವ್ಯವಹಾರದ ಬಗ್ಗೆ ವರದಿ ಹಾಕಲಿಕ್ಕೆ ಕಾರಣ ಏನು ಅಂತೇಳಿ ಉಡ್ಕೊಂಡು ಹೋದರೆ ಅದು ಮತ್ತೊಂದು ವಿಚಾರವನ್ನು ಬೆಳಕಿಗೆ ತರ್ತದೆ ಬಂದರು ಠಾಣಾ ವ್ಯಾಪ್ತಿಯಲ್ಲಿ ಹಂಪನಗಟ್ಟೆಯಲ್ಲಿ ಬಾಲಕೃಷ್ಣ ಪೂಂಜಾ ಅಂತ ಹೇಳಿ ಒಬ್ಬರು ಮಡ್ಕ ವ್ಯವಹಾರ ನಡೆಸ್ತಾಯಿದ್ರು ಆಗ ಸಿಂಗಲ್ ನಂಬರ್ ಲಾಟ್ರಿ ಇತ್ತು ಸಿಂಗಲ್ ನಂಬರ್ ಲಾಟ್ರಿಯ ಮೇಲೆ ಮಡ್ಕ ಹಣ ಸಂಗ್ರಹ ಮಾಡ್ತಿದ್ರು ಆಗ ಮಂಗಳೂರಲ್ಲಿ ಹಲವು ಮಂದಿ ಓಕೆ ಹಣ ಸಂಗ್ರಹ ಮಾಡಿದ್ರು ದೊಡ್ಡ ದೊಡ್ಡ ಮೊತ್ತವನ್ನು ಸಂಗ್ರಹ ಮಾಡಿಕೊಂಡು ಅದು ಟಯರ್ ಕೃಷ್ಣ ಇರ್ಬೋದು ದಿನಕರ್ ಇರ್ಬೋದು ಬಾಲಕೃಷ್ಣ ಪೂಂಜಾ ಇರ್ಬೋದು ಇವರೆಲ್ಲ ಆಗ ಮಡ್ಕ ಬುಕ್ಕಿಗಳು ಈ ಬಾಲಕೃಷ್ಣ ಪೂಂಜ ಅವರು ಡಿ ಎಸ್ ಪಿ ಕುಶಾಲಪ್ಪ ಅವರಿಗೆ ಮಂತ್ಲಿ ಕಲೆಕ್ಷನ್ ಮ ಕೊಡ್ತಾಯಿದ್ರು ಎನ್ನುವುದು ಅವರಿಗೆ ಗೊತ್ತಿತ್ತು ಆದರೆ ಪೊಲೀಸ್ ಠಾಣೆಗೆ ಅವರು ಯಾವುದೇ ರೀತಿಯ ಮಂತ್ಲಿ ಕೊಡೋದಿಲ್ಲ ಎನ್ನುವುದು ಕೊರಗೂ ಇತ್ತು ಯಾಕಂತ ಹೇಳಿದರೆ ಸಾಮಾನ್ಯವಾಗಿ ಈ ಮಡ್ಕ ವ್ಯವಹಾರ ಮಾಡುವಾಗಲಿ ಬೇರೆ ಬೇರೆ ಕಳ್ಳ ವ್ಯವಹಾರ ಮಾಡುವವರು ಪೊಲೀಸ್ ಠಾಣೆಯನ್ನು ಸೆಟ್ ಮಾಡಿರ್ತಾರೆ ಅವರಿಗೆ ತಿಂಗಳಿಗೆ ಇಷ್ಟು ಅಂತೇಳಿ ಫಿಕ್ಸ್ ಮಾಡಿರ್ತಾರೆ ಯಾವಾಗ ಅವರಿಗಿಂತ ಹಿರಿಯ ಅಧಿಕಾರಿಗಳಿಗೆ ಫಿಕ್ಸ್ ಆಗಿರ್ತಾರ ಅವರು ಕೆಲ ಅಂಥದ್ದು ಅಧಿಕಾರಿಗಳಿಗೆ ಹಣ ಕೊಡಲಿಕ್ಕೆ ಹೋಗೋದಿಲ್ಲ ಕೆಲವರು ಮತ್ತು ಕೆಲವರು ಮಾಮೂಲಿ ಇದ್ದಾಗೆ ನಡ್ಕೊಂಡು ಹೋಗ್ತಾರೆ ಈ ಬಾಲಕೃಷ್ಣ ಪೂಂಜೆ ಅವರು ಹಿಂದೆ ಕುಶಾಲಪ್ಪ ಅವರಿಗೆ ಮಂತ್ಲಿ ಕೊಡ್ತಾಯಿದ್ರು ಯಾಕಂದರೆ ಅವರು ಬಂದರ್ನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದರು ಅವರ ಅಧಿಕಾರ ಮೊಟಕಗೊಂಡ ನಂತರವೂ ಅವರು ಅವರಿಗೆ ಮಂತ್ಲಿ ಕೊಡ್ತಾಯಿದ್ದೆ ಅದು ಬಾಲಕೃಷ್ಣ ಪೂಜೆಯಲ್ಲಿ ಗೊತ್ತಿಲ್ಲ ಅವರ ಅಧಿಕಾರ ಮೊಟಕಗೊಂಡಿದೆ ಬಂದರು ಠಾಣಾ ವ್ಯಾಪ್ತಿಯಲ್ಲಿ ಅವರ ಅಧಿಕಾರ ಇಲ್ಲ ಅಲ್ಲಿಗೆ ಮಿತ್ರೈಹರಾಜೆ ಅವರು ಇನ್ಸ್ಪೆಕ್ಟ್ರಾಗಿ ಬಂದಿದ್ದಾರೆ ಸಮಾನ ದರ್ಜೆ ಅಧಿಕಾರಿಗಳು ಅಂತೇಳಿ ಗೊತ್ತಿರಲಿಲ್ಲ ಆದ್ದರಿಂದಾಗಿ ಇವರು ಕುಶಲಪ್ಪನವರಿಗೆ ಮಂತ್ಲಿ ಕೊಡ್ತಾಯಿದ್ರು ಇದು ಮಿತ್ರೈಹರಾಜೆ ಅವರಿಗೆ ಕಣ್ಣಾಗಿತ್ತು ಈ ಬಾಲಕೃಷ್ಣ ಪೂಜೆ ಮಡ್ಕ ವ್ಯವಹಾರ ಮಾಡ್ತಾನೆ ನನಗೆ ಸ್ಟೇಷನಿಗೆ ಮಂತ್ಲಿ ಕೊಡ್ತಾ ಇಲ್ಲ ಇನ್ಸ್ಪೆಕ್ಟ್ರಿಗೆ ಕೊಡ್ತಾ ಇದ್ದಾರೆ ಆ ಇನ್ಸ್ಪೆಕ್ಟ್ರಿಗೆ ಅಧಿಕಾರವೇ ಇಲ್ಲ ಈ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಮಿತ್ರ ಅವರು ಬಾಲಕೃಷ್ಣ ಪೂಂಜಾ ಅವರನ್ನು ಮಡಕ ವ್ಯವಹಾರ ಮಾಡ್ತಾ ಇದ್ದಾರೆ ಅಂತ ಬಂದು ಬಂಧಿಸಿ ತಂದು ಲಾಕಪಲ್ಲಿ ಇಟ್ಟಿದ್ರು ಬಾಲಕೃಷ್ಣ ಪೂಂಜಾರ ಪರವಾಗಿ ಹಲವರು ಬಂದು ವಶೀಲಿಬಾಜಿ ಮಾಡಿದರೂ ಬಿಳಿಗೆ ಒಪ್ಪಲಿಲ್ಲ ಯಾಕಂತ ಹೇಳಿದರೆ ಅವರನ್ನು ಕೋರ್ಟಿಗೆ ಪುಡಿಸ್ ಮಾಡ್ತೇನೆ ಅಂತೇಳಿ ಮತ್ತು ಬೇರೆ ಬೇರೆ ಒತ್ತಡ ತಂದು ಅವರನ್ನು ಜಾಮೀನಲ್ಲಿ ಠಾಣಾ ಜಾಮೀನಲ್ಲಿ ಜ ರಿಲೀಸ್ ಮಾಡಿದರು ಯಾಕಂದರೆ ಅದು ಬೇಲೇಬಲ್ ಆಫೀಸು ಠಾಣಾ ಜಾಮೀನಲ್ಲಿ ರಿಲೀಸ್ ಮಾಡುವಂಥದ್ದು ಇದು ಮತ್ತು ಅದು ಕೋರ್ಟಲ್ಲಿ ಕಂಟ ಕಂಪೌಂಡೇಬಲ್ ಅಂದರೆ ದಂಡ ಕಟ್ಟಿ ಪ್ರಕರಣವನ್ನು ಮುಗಿಸಿಕೊಳ್ಳುವಂಥ ಪ್ರಕರಣ ಅದರಿಂದಾಗಿ ಅವರು ಮಾಡಿದರು ಇದನ್ನು ಮನಸ್ಸಲ್ಲಿ ಇಟ್ಟುಕೊಂಡಿದ್ದರು ಕುಶಾಲಪ್ಪನವರು ತನ್ನ ಟಿಗೆ ಸಂಪರ್ಕ ಇದ್ದಂಥ ವ್ಯಕ್ತಿಯನ್ನು ಉದ್ದೇಶಪೂರ್ವಕವಾಗಿ ಅವರು ಬಂಧಿಸಿ ಒಂದು ದಿನ ಲಾಕಪ್ಪಲ್ಲಿ ಇಟ್ಟು ಅವರ ಮೇಲೆ ಸುಳ್ಳು ಕೇಸು ಹಾಕಿದ್ದಾರೆ ಅದರಲ್ಲಿ ಹಾಕಿದ್ದು ಸುಳ್ಳು ಕೇಸೇ ಆಗಿದ್ದರೂ ಸಹ ಬಾಲಕೃಷ್ಣ ಪೂಂಜ ಅವರು ಮಡ್ಕ ವ್ಯವಹಾರ ಮಾಡ್ತಿದ್ದದ್ದು ಸ ಸ್ಪಷ್ಟ ಅದರಿಂದಾಗಿ ಆ ಕೇಸ ಇದರಿಂದಾಗಿ ಕುಶಾಲಪ್ಪನವರು ಅವರ ಮೇಲೆ ಒಂದು ವರದಿ ಹಾಕಿದರು ಈಗೀಗೆ ಬಂದರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಡ್ಕ ವ್ಯವಹಾರವನ್ನು ನಿಯಂತ್ರಿಸುವಲ್ಲಿ ಹೆರಾಜಿಯವರು ವಿಫಲರಾಗಿದ್ದಾರೆ ಅಂತ ಹೇಳಿ ವಿವರ ಮಾಡಿ ಶಿಸ್ತು ಕ್ರಮ ಕೈಗೊಳ್ಬೇಕು ಈ ವರದಿಯಾದಲ್ಲಿ ಮಿತ್ರ ಹೆರಾಜಿ ಅವರನ್ನು ಸಸ್ಪೆನ್ಷನ್ ಆದರೆ ತದನಂತರ ಸಸ್ಪೆಷನ್ ರಿವೋಕ್ ಆಯಿತು ಹಾಂ ಹಾಗೆ ಈ ಪೊಲೀಸ್ ಅಧಿಕಾರಿಗಳ ಮಧ್ಯೆ ಇಂಥ ವಿಚಾರಗಳಲ್ಲಿ ತಕರಾರುಗಳು ಬಂದರೆ ಆ ಠಾಣೆಯ ಒಟ್ಟು ಸ್ವಾಸ್ಥ್ಯ ಆ ಪರಿಸರದ ಸ್ವಾಸ್ಥ್ಯ ಅದಾಗೆ ಇರ್ತದೆ ಅಂತ ಹೇಳ್ತೀವಿ ಇಲ್ಲಿಯಾದದ್ದು ಅದೇ ಅಂತ ಅವರು ಈ ಹಿಂದೆ ಉಪ್ಪಿನಂಗಡಿ ಠಾಣೆಯಲ್ಲಿ ಸಬ್ ಆಗಿದ್ದರು ಆ ಸಂದರ್ಭದಲ್ಲಿ ಅವರು ಹೊಸ್ದಾಗಿ ಅಪಾಯಿಂಟ್ಮೆಂಟ್ ಆದವರು ಆಗ ಉಪ್ಪಿನಂಗಡಿಯಲ್ಲಿ ಹಲವು ರೀತಿಯ ಅಕ್ರಮ ಚಟುವಟಿಕೆಗಳನ್ನವರು ಬಗ್ಗು ಬಳಿದ್ರು ಉಪ್ಪನಂಗಡಿ ಠಾಣೆ ಅಂತ ಹೇಳಿದರೆ ಅವರಿಗೆ ಅವರ ಹುಟ್ಟೂರಿಗೆ ಹತ್ತಿರದ ಠಾಣೆ ಅದರಿಂದಾಗಿ ಅವರಿಗೆ ಆ ರೀತಿಯ ಇಮೇಜು ಇತ್ತು ಆ ಸಂದರ್ಭದಲ್ಲಿ ಬಜ್ಪೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಭಾರಿ ದೊಡ್ಡದೊಂದು ಘಟನೆ ನಡೆದಿತ್ತು ಅದು ಸೀಮಿತ ಕೊಲೆ ಪ್ರಕರಣ ಅಂತ ನಾ ಏನು ಹೇಳ್ತೇವೆ ಅದು ಘಟನೆ ನಡೆದಂಥ ಈ ಬಜಪೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಜಾಗದ ವಿವಾದ ಇತ್ತು ಅದು ಸೇಮಿತ ಅಂತ ಒಬ್ಬರಿಗೂ ಬಿಲ್ಲವ ಕಮ್ಯುನಿಟಿಯವರಿಗೂ ಒಂದು ಗದ್ದೆ ವಿಚಾರದಲ್ಲಿ ತಕರಾರರು ಗದ್ದೆ ವಿಚಾರ ತಕರಾರು ಏನಂತ ಹೇಳಿದರೆ ಈ ಬಿಲ್ಲವ ಕಮ್ಯುನಿಟಿಯವರು ಮೊದಲು ಒಕ್ಕಲುಗಳಾಗಿದ್ದರು ಅದ ನಂತರ ಭೂಸುಧಾರಣೆ ಕಾಯ್ದೆ ಬಂದ ಮೇಲೆ ಅವರು ಮಾ ದನಿಗಳಾದರು ಇವರು ಮೊದಲು ದನಿಗಳಾಗಿದ್ದರು ಆದರೆ ಒಂದು ಗದ್ದೆಯ ವಿಚಾರದಲ್ಲಿ ಎರಡು ಪಂಡ ಪಂಗಡಗಳಿಗೆ ಸಮ ವಿವಾದ ಇತ್ತು ಅದು ನ್ಯಾಯಾಲಯದಲ್ಲಿ ಇತ್ತು ಆ ಸಂದರ್ಭದಲ್ಲಿ ಈ ಬಿಲ್ಲವ ಸಮುದಾಯದವರ ಆ ಗದ್ದೆಯನ್ನು ಉಳುಮೆ ಮಾಡಿದರೆ ಉಳುಮೆ ಮಾಡಿ ಭತ್ತ ಬಿತ್ತಿದರೆ ಫಸಲು ಬಂದಾಗ ಅದನ್ನು ಕೊಯ್ಲಿಕ್ಕೆ ಈ ಸೇಮಿತರ ಕಡೆಯವರು ಬಂದು ಕೊಯ್ತಾ ಇದ್ದರು ಸೇಮಿತರ ಕಡೆಯವರು ಬಂದು ಉಳುಮೆ ಮಾಡಿ ಫಸಲು ಬಿತ್ತಿದರೆ ಅದು ಫಸಲು ಬಂದಾಗ ಈ ಬಿಲೋ ಕಮ್ಯುನಿಟಿ ಕಡೆಯವರು ಬಂದು ಅಂದರೆ ಇದ್ದರು ಈ ರೀತಿ ಎರಡೂ ಕಡೆಯಲ್ಲಿ ಗುಂಪು ಘರ್ಷಣೆಗಳು ಆ ಸಂದರ್ಭದಲ್ಲಿ ಇತ್ತು ನ್ಯಾಯಾಲಯ ಆ ವಿವಾದದ ಬಗ್ಗೆ ಯಾವುದೇ ಸ್ಪಷ್ಟ ತೀರ್ಮಾನ ಕೊಟ್ಟಿರಲಿಲ್ಲ ಆದ್ದರಿಂದಾಗಿ ಆ ವಿವಾದಗಳು ಇತ್ತು ಆ ಸಂದರ್ಭದಲ್ಲಿ ಬಜಪೆ ಠಾಣೆಯಲ್ಲಿ ಒಬ್ಬರು ಇದ್ದರು ಇಬ್ರು ಹೆಡ್ ಕಾನ್ಸ್ಟೇಬಲ್ಗಳು ನಾಲ್ಕು ಮತ್ತೆ ಪಿ ಸಿಗಳು ಎಲ್ಲ ಇದ್ದರು ಆ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಎಂಟರಲ್ಲಿ ಏನು ಆಗ ಬಿ ಸುಬ್ಬ ಶೆಟ್ಟಿ ಅವರು ಆಗಿದ್ದರು ದೇವ್ರಜ್ ಸರ್ಕಾರದಲ್ಲಿ ಅವರು ಬಜಪೆ ಏರಿಯಕ್ಕೆ ಶಾಸಕರು ಹೌದು ಸುರತ್ ಕಲ್ ಎಮ್ ಎಲ್ ಎ ಆಗಿದ್ದರು ಆ ಸಂದರ್ಭದಲ್ಲಿ ಫಸಲು ಕೊಯ್ಯುವ ವಿಚಾರದಲ್ಲಿ ಗಲಾಟೆ ಆಗ್ತದೆ ಅಂತ ಹೇಳಿ ಇಬ್ಬರು ಒಬ್ಬ ಇನ್ಸ್ಪೆಕ್ಟ್ರು ಮತ್ತು ಇಬ್ಬರು ಕಾನ್ಸ್ಟೇಬಲ್ಗಳು ಸ್ಪಾಟಿಗೆ ಹೋಗಿದ್ದರು ಹೋದಾಗ ಎರಡು ಗುಂಪಿನ ಮಧ್ಯೆ ಗಲಾಟೆ ಆಯಿತು ಚಾಕುವೆ ಇದು ಕೋಳಿ ಬಾಲಿನಿಂದ ತೀವಿದು ಸೇಮಿತರಿಗೆ ಗಾಯಿತು ಮತ್ತು ಸೇಮಿತರನ್ನು ಮಣಿಪಾಲ ಆಸ್ಪತ್ರೆಗೊಂಡಾಗ ಮರು ದಿವಸ ಸೇಮಿತಾ ಅವರು ಡೆತ್ ಆದರು ಆ ಪ್ರಕರಣದಲ್ಲಿ ಬಜಪೆ ಠಾಣೆಯ ಇನ್ಸ್ಪೆಕ್ಟ್ರು ಇಬ್ಬರು ಕಾನ್ಸ್ಟೇಬಲ್ಗಳನ್ನು ಸೇರಿದಂತೆ ಕೇಸಾಗಿತ್ತು ಎಮ್ ಯು ಕೆ ರಾಜ ಅಂತ ಹೇಳಿ ಸಿ ಡಿ ಎಸ್ ಪಿ ಅವರು ಬಂದು ಇಲ್ಲಿ ತನಿಖೆ ಅವರು ಮೊದಲು ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆ ಎಸ್ ಪಿ ಆಗಿದ್ದು ಅದರಲ್ಲಿ ಪೊಲೀಸರನ್ನೇ ಜೈಲಿಗೆ ಕಳಿಸಿದರು ಸೇಮಿತಾ ಪ್ರಕರಣ ಅಂದರೆ ಅಷ್ಟು ಫೇಮಸ್ ಆಗಿತ್ತು ಅಂಥ ಸಂದರ್ಭದಲ್ಲಿ ಬಜ್ಪೆಗೆ ಆಗಿ ಹೋಗಲಿಕ್ಕೆ ಯಾರು ಮುಂದೆ ಬ ಬರ್ತಾ ಇದೆ ಯಾವ ಅಧಿಕಾರಿಗಳು ಯಾಕಂದರೆ ಸೆನ್ಸಿಟಿವ್ ಪ್ಲೇಸ್ ಅಂತೇಳಿ ಆ ಸಂದರ್ಭದಲ್ಲಿ ಹಾಗೆ ರಂಗಪಂಡಿತ್ ಅಂತ ಹೇಳಿ ಅವರು ಅವರೇ ಆ ಪೊಲೀಸ್ ಸ್ಟೇಷನ್ ಮಾಡ್ತಾ ಮಾಡ್ತಾಯಿದ್ದಂತೆ ಅದ ನಂತರ ಹೆ ಹೆರಾಜೆ ಅವರು ಅಲ್ಲಿಗೆ ಆಗಿ ಹೋಗಿದ್ದರು ಆ ಸಂದರ್ಭದಲ್ಲಿ ಒಂದು ಪ್ರತಿಭಟನೆ ಮೆರವಣಿಗೆ ಆದಾಗ ಅವರು ಬಜ್ಪೇ ಟಾಣ ಪೇಟೆಯಲ್ಲಿ ಯಾರೋ ಒಬ್ಬರು ಕಾಂಗ್ರೆಸ್ ಮುಖಂಡರು ಏನೋ ಅವಹೇಳನಕಾರಿಗೆ ಮಾತಾಡಿದರು ಅಂತ ಹೇಳಿದ್ರು ಅದು ಅಟ್ಟಾಡಿಸಿಕೊಂಡು ಹೊಡೆದಿದ್ದರು ಆಗ ಸ ಸಚಿವರಾಗಿದ್ದು ಸುಭಾಷ್ ಶೆಟ್ಟಿ ಅವರೇ ಓಡಿದರು ಈಗಿನಾಗೆ ಸಚಿವರಿಗೆ ಅಂಥ ಇದಿರಲಿಲ್ಲ ಆ ರೀತಿಯ ಅಧಿಕಾರಿಯಾಗಿದ್ದರು ಮಿತ್ರ ಹೆಹರಾಜೆ ಅದರಿಂದಾಗಿ ಆ ಮಿತ್ರ ಅವರ ಆ್ಯಂಟನಿ ಡಿಸೋದನ ಅವರ ಮೇಲೆ ಅಂಥ ಆ್ಯಕ್ಷನ್ ತಗೊಳ್ಳಿಕ್ಕೆ ಮಿತ್ರ ಅವರು ಈ ಹಿಂದೆ ನಡೆದುಕೊಂಡು ಬಂದ ಯಾಕಂದರೆ ಇಲಾಖೆಯಲ್ಲಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದರೆ ಎಂಥ ಅಧಿಕಾರಿಗೂ ಸಹ ಯಾವನ ಒಬ್ಬರನ್ನು ಎದುರಾಕೊಳ್ಳಿಕ್ಕೆ ಧೈರ್ಯ ಬರುತ್ತೆ ಯಾಕಂದರೆ ಅವನು ಕ್ಲೀನಾಗಿರ್ತಾನೆ ಹೇಳಿ ಅದನ್ನ ಮಿತ್ರ ಹೆಂಗರಾಜವರು ಆ ರೀತಿಯಾಗಿ ಇದ್ದರು ಎನ್ನುವುದಕ್ಕೆ ಇದೊಂದು ಉದಾಹರಣೆ